नमस्ते, ज्ञानांजलि कार्यक्रम के तमगेल्लरिगू सुस्वागतवन्नु बयसुत्ता इद्दीनि। इंदिन ई संचिकेयल्लि हिंदिन मूरु संचिकेगळल्लि नावेनु मानवीय मौल्यगळ बग्गे तिळ्कोंडिद्वि। आ 12 मौल्यगळल्लि एरडु मौल्यगळन्नु तिळ्कोंडिद्वि, शांति मत्तु गौरव। सो शांति नम्म जीवनदल्लि इद्दाग नम्म मनस्सिनल्लि नम्म मातिनल्लि नम्म प्रतियोंदु कर्मदल्लि आग नावु गौरववन्नु कोड्ता होग्तीवि। अदु स्वयंमिन गौरव इरबहुदु, अन्यरिगे गौरव कोडुवंतद्दु इरबहुदु, अथवा प्रकृतिगे गौरव कोडुवंतद्दु आगिरबहुदु। ईग मूरने मौल्यवन्नु डीटेल आगि तिळ्कोळ्ळोण। ಮೂರನೇದಾಗಿ ಪ್ರೀತಿ। ಪ್ರೀತಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯಕತೆ ಇದೆ। ನಮ್ಮ ಜೀವನಕ್ಕೆ ಶೃಂಗಾರನೇ ಪ್ರೀತಿ। ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು ಎಲ್ಲರೂ ಕೂಡ ಬಯಸುವಂಥದ್ದು ನಿಷ್ಕಲ್ಪಶವಾದಂತಹ ನಿಸ್ವಾರ್ಥವಾದಂತಹ ಪ್ರೀತಿ। ಈ ನಿಸ್ವಾರ್ಥವಾದಂತಹ ಪ್ರೀತಿಯನ್ನು ಯಾವ ರೀತಿ ಕೊಡಬೇಕು ಇದನ್ನು ನಾವು ತಿಳ್ಕೊಳ್ಬೇಕು। ಪ್ರೀತಿ ಅತ್ಯಂತ ಅಭೌತಿಕವಾದ ಒಂದು ಗ್ರೇಟ್ ಪವರ್ ಆಗಿದೆ। ಹೇಳ್ತಾರೆ ಪ್ರೀತಿ ಕಲ್ಲನ್ನು ಕೂಡ ಕರಗಿಸುತ್ತೆ ಅಂತ। ಹಾಗಾದರೆ ಪ್ರೀತಿ ಅಂದ್ರೇನು? ಮನುಷ್ಯರು ಪ್ರೀತಿಯ ವಿಚಾರದಲ್ಲಿ ತಪ್ಪು ತಿಳ್ಕೊಂಡಿದ್ದಾರೆ। ಪ್ರೀತಿ ಅಂದರೆ ಇಲ್ಲಿ ಆಂತರಿಕವಾದಂತಹ ಆತ್ಮಿಕ ಪ್ರೀತಿ, ಸತ್ಯವಾದಂತಹ ನಿಷ್ಕಲ್ಮಶವಾದ ನಿಸ್ವಾರ್ಥವಾಗಿರುವಂತಹ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂತಹ ಸತ್ಯ ಪ್ರೀತಿ, ನಿಷ್ಕಲ್ಮಶವಾಗಿರುವಂತಹ ಶಾಶ್ವತವಾದಂತಹ ಆ ಪ್ರೀತಿ ಪರಮಾತ್ಮನ ಪ್ರೀತಿಯಾಗಿರಬೇಕು। ಹೇಗೆ ಭಗವಂತ ಎಲ್ಲರಿಗೂ ಪ್ರೀತಿಯನ್ನು ಕೊಡ್ತಾರೆ, ಅವರು ಯಾವುದೇ ರೀತಿಯ ಪಕ್ಷಪಾತವನ್ನು ಮಾಡಲ್ಲ, ಪಾರ್ಶಾಲಿಟಿ ಮಾಡಲ್ಲ, ಎಲ್ಲರಿಗೂ ಪರಮಾತ್ಮ ಪ್ರೀತಿಯನ್ನು ಕೊಡ್ತಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ। ಹಾಗೆ ನಾವು ಕೊಡುವಂಥ ಪ್ರೀತಿ ಎಲ್ಲರಿಗೂ ಒಳ್ಳೆಯದನ್ನೇ ಕಲ್ಪಿಸ್ಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು, ಸರ್ವೇ ಜನ ಸುಖಿ ಭವಂತು ಅಂತ ಹೇಳಲಾಗುತ್ತೆ। ಈ ಪ್ರೀತಿಯಲ್ಲಿ ಎರಡು ಬಗೆ ಇದೆ, ಒಂದು ಅಂತರಾಳದಿಂದ ಪ್ರೀತಿ ಕೊಡುವಂಥದ್ದು, ಇನ್ನೊಂದು ಮೇಲ್ನೋಟಕ್ಕೆ ಪ್ರೀತಿಯನ್ನು ಕೊಟ್ಟು ಹೊರಗಡೆಯಿಂದ ಅವರನ್ನು ದ್ವೇಷ ಮಾಡುವಂಥದ್ದು, ಅದು ಕೂಡ ಇದೆ। ಆದರೆ ನಾವು ಕೊಡುವಂಥ ಪ್ರೀತಿ ಎಲ್ಲರಿಗೂ ಅಂತರಾಳದ ಪ್ರೀತಿ ಇರಬೇಕು, ಒಳಗೊಂದು ಹೊರಗೊಂದು ಇರಬಾರ್ದು। ಈ ಪ್ರೀತಿನಲ್ಲೂ ಕೂಡ ಐದು ಬಗೆ ಇದೆ। ಒಂದು ಪ್ರೀತಿ ನನ್ನ ಬಗ್ಗೆನೂ ನನಗೆ ಪ್ರೀತಿ ಇರಬೇಕು, ಸೆಲ್ಫ್ ಲವ್ ಅಂತ ಹೇಳ್ತೀವಿ। ಸೊ ನನ್ನ ಬಗ್ಗೆನೇ ನನಗೆ ಪ್ರೀತಿ ಇಲ್ಲ ಅಂದರೆ ಬೇರೆಯವ್ರಿಗೆ ಹೇಗೆ ಪ್ರೀತಿ ಕೊಡೋಕ್ಕೆ ಸಾಧ್ಯ? ನನ್ನ ಬಗ್ಗೆ ನಾನು ಪ್ರೀತಿ ಕೊಡೋದು ಅಂದ್ರೇನು ಅದನ್ನು ತಿಳ್ಕೊಳ್ಳೋಣ। ನೆಕ್ಸ್ಟು, ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಥವಾ ಕುಟುಂಬದ ಪರಿವಾರದವರಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ನಿಷ್ಕಲ್ಮಶವಾದಂತಹ ವಿಥೌಟ್ ಎಕ್ಸ್ಪೆಕ್ಟೇಷನ್, ಏನು ನಿರೀಕ್ಷೆಯನ್ನು ಇಟ್ಕೊಳ್ಳದೆ ಎಲ್ಲರಿಗೂ ಪ್ರೀತಿಯನ್ನು ಕೊಡುವಂಥದ್ದು, ನಮ್ಮ ಕರ್ತವ್ಯವನ್ನು ನಿಮಿತ್ತ ಮಾತ್ರವಾಗಿ ಪ್ರೀತಿಯನ್ನು ಕೊಟ್ಟು ನಿಭಾಯಿಸುವಂಥದ್ದು, ಈ ಸತ್ಯ ಪ್ರೀತಿ ನಮ್ಮ ಕುಟುಂಬದವ್ರಿಗೂ ಕೂಡ ತೋರಿಸ್ಬೇಕು, ಅವರು ಚಿಕ್ಕವರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು। ಹಾಗೆ ನಾವೆಲ್ಲಿ ಕೆಲಸ ಮಾಡ್ತೀವಿ ಅಥವಾ ಪ್ರೊಫೆಷನಲ್ ಲವ್ ಅಂತ ಹೇಳ್ತೀವಿ ಅಥವಾ ಜಾಬ್ ಲವ್, ನಾವೇನು ಬಿಸ್ನೆಸ್ ಇರ್ಬೋದು ಅಥವಾ ಹೊರಗಡೆ ಕೆಲಸ ಮಾಡ್ಬೋದು, ಅಲ್ಲಿ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ನಡ್ಕೋಬೇಕು। ನಾವು ಸುಪೀರಿಯರ್ ಆಗಿದ್ದೀವಿ ಅಂತೇಳಿ ನಮಗಿಂತ ಕೆಳಗಡೆ ಇರುವಂಥವ್ರಿಗೆ ನಿರ್ಲಕ್ಷಿಸುವಂಥದ್ದು, ಅವರನ್ನು ತಿರಸ್ಕರಿಸುವಂಥದ್ದು ಈ ರೀತಿ ಎಂದೂ ಕೂಡ ನಾವು ಮಾಡಬಾರ್ದು। ಅವ್ರಿಗೂ ಕೂಡ ಸತ್ಯವಾದ ಪ್ರೀತಿಯನ್ನು ಕೊಟ್ಟಾಗ ಅವರು ಕೂಡ ಖಂಡಿತ ನಮಗೆ ಅದಕ್ಕಿಂತ 100 ಪಟ್ಟು ಜಾಸ್ತಿ ನಮಗೆ ಪ್ರೀತಿಯನ್ನು ಕೊಟ್ಟೇ ಕೊಡ್ತಾರೆ, ಯಾವುದೇ ನಿರೀಕ್ಷೆ ಇಲ್ಲದೆ ಅವರು ಪ್ರೀತಿ ಕೊಡ್ತಾರೆ।
ಏಕೆಂದರೆ ನಾವು ಯಾವ ರೀತಿ ಪ್ರೀತಿ ಕೊಡ್ತೀವಿ ಅದೇ ರೀತಿ ಪ್ರೀತಿ ನಮಗೆ ವಾಪಸ್ ಬರುತ್ತೆ. ನಾವು ನಿರೀಕ್ಷೆ ಇಟ್ಕೊಂಡು ಪ್ರೀತಿ ಕೊಟ್ಟಾಗ ಅವರು ಕೂಡ ಯಾವುದಾದ್ರೂ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ, ಯಾವುದಾದ್ರೂ ಇಚ್ಛೆಗಳನ್ನು ಇಟ್ಕೊಂಡು ಕೊಡ್ತಾರೆ. ನಾವು ವಿತೌಟ್ ಎಕ್ಸ್ಪೆಕ್ಟೇಷನ್ ಕೊಟ್ಟಾಗ ಅವರು ಕೂಡ ಅದೇ ರೀತಿ ನಮಗೆ ಪ್ರೀತಿಯನ್ನು ಕೊಟ್ಟೇ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಆ ಪ್ರೊಫೆಷನಲ್ ಲವ್ ಏನಿದೆ ಅಥವಾ ನಾವು ವರ್ಕ್ ಮಾಡುವಂಥ ಪ್ಲೇಸಲ್ಲೂ ಕೂಡ ಆ ಸತ್ಯ ಪ್ರೀತಿಯನ್ನು ನಾವು ಎಲ್ಲರಿಗೂ ಕೊಡುವಂಥದ್ದು. ಹಾಗೆ ಸೊಸೈಟಿನಲ್ಲೂ ಕೂಡ ನಾವು ಯಾವುದೇ ಸ್ಥಳಕ್ಕೆ ಹೋಗಲಿ ಎಲ್ಲರ ಜೊತೆಯಲ್ಲಿ ನಿಸ್ವಾರ್ಥ ಪ್ರೀತಿಯಿಂದ ನಡ್ಕೋಬೇಕು. ಮನುಷ್ಯರು ಬಯಸುವಂಥದ್ದು ಒಂದೇ, ಸತ್ಯವಾದ ಪ್ರೀತಿಯನ್ನು. ಏಕೆಂದರೆ ಪ್ರೀತಿ ಕಲ್ಲನ್ನು ಕೂಡ ಕರಗಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಐದನೇದಾಗಿ ನೇಚರ್, ನಾವು ಪ್ರಕೃತಿಯನ್ನು ಕೂಡ ಪ್ರೀತಿ ಮಾಡಬೇಕು. ತಮಗೆ ಗೊತ್ತಿರ್ಬೋದು ಸೈಂಟಿಸ್ಟ್ಗಳು ಅಥವಾ ವಿಜ್ಞಾನಿಗಳು ಅನೇಕ ಪ್ರಕಾರದ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಯಾವುದು ಪ್ಲ್ಯಾಂಟ್ಸ್ ಇದೆ ಗಿಡಗಳಿಗೆ, ಪ್ರೀತಿಯಿಂದ ನೀವು ಅದನ್ನು ನೋಡಿಕೊಂಡಾಗ ಆ ಗಿಡ ಮರಗಳು ಕೂಡ ತಮಗೆ ಅದೇ ರೀತಿಯಲ್ಲಿ ಫಲವನ್ನು ಕೊಡುತ್ತೆ. ನೀವು ಯಾವ ರೀತಿ ಅದನ್ನು ಬೆಳೆಸ್ತೀರಾ ಅದೇ ರೀತಿ ಅದು ಫಲ ಕೊಡುತ್ತೆ. ನೇಚರ್ಗೆ ನಾವು ಲವ್ ಮಾಡಿದರೆ ಆ ನೇಚರ್ ನಮಗೆ ಅದಕ್ಕಿಂತ 100 ಪಟ್ಟು ನಮಗೆ ಆ ಲವ್ವನ್ನು ಕೊಡುತ್ತೆ. ಅಂದರೆ ಅರ್ಥ ಏನು, ಸತ್ಯವಾದ ಪ್ರೀತಿಯನ್ನು ನಾವು ನೇಚರ್ಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಿರ್ಬೋದು, ಪ್ರೊಫೆಷನಲ್ಲಿ ನಾವು ಯಾರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಇರ್ಬೋದು ಅಥವಾ ಸೊಸೈಟಿನಲ್ಲಿ ಯಾರೇ ಆಗಿರ್ಬೋದು ಅಥವಾ ನನ್ನ ಜೊತೆಗೆ ಆಗಿರ್ಬೋದು, ಈ ಸತ್ಯ ಪ್ರೀತಿಯನ್ನು ಇಟ್ಕೊಂಡಾಗ ಅದರ ಫಲ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಆದರೆ ನಿರೀಕ್ಷೆ ಇಟ್ಕೊಂಡಿರಬಾರ್ದು ನಂಗೆ ಫಲ ಸಿಗುತ್ತೆ ಅಂತ. ಏಕೆಂದರೆ ಕರ್ಮ ಫಿಲಾಸಫಿ ಇರೋದೇ ಹಾಗೆ, ನಾವೇನು ಮಾಡ್ತೀವಿ ಅದಕ್ಕೆ ವಾಪಸ್ ರಿಟರ್ನ್ ಬಂದೇ ಬರುತ್ತೆ, ಅದು ಒಳ್ಳೆಯದಿರ್ಬೋದು ಅಥವಾ ಕೆಟ್ಟದಿರ್ಬೋದು. ಸೊ ಅದಕ್ಕೋಸ್ಕರ ಈ ಪ್ರೀತಿ ಅನ್ನುವಂತಹ ವಿಶೇಷವಾದಂಥ ಮೌಲ್ಯ ಏನಿದೆ ಅದ್ರ ಬಗ್ಗೆ ನಾವು ಒಂದೊಂದಾಗಿ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಏಕೆಂದರೆ ಇದು ಹೇಳೋದಕ್ಕೆ ಈಸಿ ಇದೆ, ಆದರೆ ನಿಜ ಜೀವನದಲ್ಲಿ ಪ್ರಾಕ್ಟಿಕಲಾಗಿ ನಾವು ಹೇಗೆ ತರಬೇಕು, ಯಾವ ರೀತಿ ನಾವು ಪ್ರೀತಿಯಿಂದ ಇರಬೇಕು, ಅನುಭವ ಮಾಡಬೇಕು, ಇದು ಇಂಪಾರ್ಟೆಂಟ್. ನಾನು ಮೊಟ್ಟ ಮೊದಲು ತಿಳಿಸ್ದಾಗೆ ಸೆಲ್ಫ್ ಲವ್ ಅಂತ ಹೇಳಿದೆ. ಅಂದರೆ ಏನು, ನನ್ನ ಬಗ್ಗೆ ನಾನು ಪ್ರೀತಿ ಮಾಡೋದು ಅಂದರೆ ಏನರ್ಥ? ನನ್ನ ಬಗ್ಗೆ ಪ್ರೀತಿ ಅಂತ ಅಂದರೆ ನಮಗೆ ಗೊತ್ತಿರೋ ಹಾಗೆ ಸ್ಥೂಲವಾಗಿ ಕಾಣುವಂತಹ ಈ ಫಿಸಿಕಲ್ ಅಥವಾ ಭೌತಿಕವಾದಂಥ ಶರೀರ, ಹಾಗೆ ಈ ಶರೀರವನ್ನು ನಡೆಸುವಂತಹ ಒಂದು ಅಗೋಚರವಾದ ಅಭೌತಿಕ ಶಕ್ತಿ ಅಥವಾ ಆಧ್ಯಾತ್ಮಿಕ ಶಕ್ತಿ, ಆ ಶಕ್ತಿಗೆ ಏನು ಆತ್ಮ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ನಾವು ಪ್ರೀತಿಯನ್ನು ಮಾಡುವಂಥದ್ದು. ಅಂದರೆ ಸೊ ಶರೀರದ ಬಗ್ಗೆ ಪ್ರೀತಿ ಅಂದ್ರೇನು, ಶರೀರವನ್ನು ಸದಾಕಾಲ ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡುವಂಥದ್ದಾಗಿರಲಿ, ಅದ್ರ ಬಗ್ಗೆನೇ ಕೇರ್ ಮಾಡುವಂಥದ್ದು ಅಂತ ಅಲ್ಲ, ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವಂಥದ್ದು, ಶರೀರವನ್ನು ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು, ಮತ್ತು ಅದಕ್ಕೆ ಯಾವ ರೀತಿಯ ಫುಡ್ ಕೊಡಬೇಕು ಅಂದರೆ ಪೌಷ್ಟಿಕವಾದಂಥ ಆಹಾರವನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ವ್ಯಾಯಾಮ ಆಗಿರ್ಬೋದು ಅಥವಾ ನಿದ್ರೆ ಇರ್ಬೋದು, ಮತ್ತು ಪಂಚೇಂದ್ರಿಯಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸುವಂಥದ್ದು. ಏಕೆಂದರೆ ಪಂಚೇಂದ್ರಿಯಗಳಿಂದ ತಪ್ಪಾದಾಗಲೂ ಕೂಡ ನಾವು ಈ ಶರೀರವನ್ನು ನೆಗ್ಲೆಕ್ಟ್ ಮಾಡ್ದಂಗಾಗತ್ತೆ, ತಪ್ಪನ್ನು ಮಾಡ್ದಂಗಾಗತ್ತೆ, ಆಗ ನಮಗೆ ಈ ಶರೀರದ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಆಗುತ್ತೆ. ಈ ಇಂದ್ರಿಯಗಳು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕಣ್ಣುಗಳಿಂದ ನಾವು ಒಳ್ಳೆಯ ದೃಷ್ಟಿಯನ್ನೇ ಇಟ್ಕೊಂಡಿರಬೇಕು ಎಲ್ಲರ ಬಗ್ಗೆ, ಎಲ್ಲರ ಬಗ್ಗೆ ನಾವೆಲ್ಲ ಒಬ್ಬ ಭಗವಂತನ ಮಕ್ಕಳು, ಎಲ್ಲರೂ ಕೂಡ ಚೆನ್ನಾಗಿರಲಿ, ಎಲ್ಲರಿಗೂ ನಿಷ್ಕಲ್ಮಶ ಪ್ರೀತಿಯನ್ನು ಕೊಡ್ತಾ ಹೋಗಬೇಕು. ಹಾಗೆ ಯಾರಲ್ಲೂ ಕೂಡ ನಿಶಕ್ತತೆಯನ್ನ ಹುಡ್ಕಕ್ಕೆ ಹೋಗಬಾರ್ದು, ಇವರಲ್ಲಿ ಆ ತಪ್ಪಿದೆ ಅವರಲ್ಲಿ ಈ ತಪ್ಪಿದೆ ಅಂತ ಹುಡ್ಕಕ್ಕೆ ಹೋಗಬಾರ್ದು. ಯಾಕೆಂದರೆ ನಮಗೆ ಯಾರ ಮೇಲೆ ಪ್ರೀತಿ ಇರುತ್ತೆ ನಾವು ಯಾವತ್ತೂ ಕೂಡ ಅವ್ರ ಮಿಸ್ಟೇಕನ್ನು ನೋಡಕ್ಕೆ ಹೋಗಲ್ಲ ಅಥವಾ ಮಿಸ್ಟೇಕನ್ನು ಹೇಳಕ್ಕೆ ಹೋಗಲ್ಲ. ಹಾಗೆಯೇ ನಮ್ಮ ಕಣ್ಣುಗಳನ್ನು ಶುದ್ಧವಾಗಿಟ್ಕೋಬೇಕು ಅಂತ ಅಂದರೆ, ಸತ್ಯವಾದ ಪ್ರೀತಿಯನ್ನು ಕೊಡಬೇಕು ಅಂದರೆ ಯಾರಲ್ಲೂ ಕೂಡ ನಿಶಕ್ತತೆ ಅಥವಾ ಕೊರತೆಯನ್ನು ನೋಡಕ್ಕೆ ಹೋಗಬಾರ್ದು, ಎಲ್ಲರಲ್ಲೂ ಇರುವಂತಹ ಒಳ್ಳೆಯತನ ಅಥವಾ ವಿಶೇಷತೆಯನ್ನೇ ನೋಡಬೇಕು, ಮುತ್ತನ್ನೇ ಹುಡುಕ್ಬೇಕು. ಹಾಗೆ ಎರಡನೇದಾಗಿ ನಮ್ಮ ಬಾಯಿ ಏನಿದೆ, ವೆರಿ ಇಂಪಾರ್ಟೆಂಟ್ ಇದು. ಈ ಬಾಯಿ ಏನಿದೆ
ಇದನ್ನು ತುಂಬ ಒಂದು ಅಟೆನ್ಷನ್ ಕೊಟ್ಟು ನೋಡ್ಕೋಬೇಕು. ಯಾಕೆಂದರೆ ನಮಗೆ ಗೊತ್ತಿಲ್ಲದ ಹಾಗೆ ಮಾತುಗಳು ಬಂದ್ಬಿಡತ್ತೆ. ಕೆಲವೊಮ್ಮೆ ಹೇಳ್ತಾರೆ, ನನ್ನ ಮನಸ್ಸಲ್ಲಿ ಪ್ರೀತಿ ಇತ್ತು ಬಟ್ ಬಾಯಿನಲ್ಲಿ ಈ ರೀತಿ ಬಂದ್ಬಿಡ್ತು ಅಂತ. ಖಂಡಿತ ಆ ಥರ ಆಗಬಾರ್ದು. ನನ್ನ ಮನಸ್ಸಿನಲ್ಲಿ ಪ್ರೀತಿ ಇದ್ದಾಗ ಪ್ರೀತಿಯ ಶಬ್ದಗಳನ್ನೇ ನನ್ನ ಬಾಯಿನಲ್ಲಿ ನುಡಿಸ್ಬೇಕು. ಸೊ ನನ್ನ ಮಾತುಗಳು ಅನ್ಯರಿಗೆ ಪ್ರೀತಿಯನ್ನೇ ಕೊಡಬೇಕು. ಅವ್ರಿಗೆ ಅನ್ನಿಸ್ಬೇಕು, ಇವರು ನಮ್ಗೆ ಎಷ್ಟು ಒಂದು ನಿಸ್ವಾರ್ಥ ಪ್ರೀತಿ ಕೊಡ್ತಿದ್ದಾರೆ, ನಿಷ್ಕಲ್ಮಶವಾದ ಪ್ರೀತಿ ಕೊಡ್ತಾ ಇದ್ದಾರೆ. ಈ ಪ್ರೀತಿಯಿಂದ ನಾವೇನು ಬೇಕಾದರೂ ಗೆಲ್ಬೋದು ಅಂತ ಅವ್ರಿಗೂ ಕೂಡ ಅನ್ನಿಸ್ಬೇಕು. ಆ ರೀತಿ ಪ್ರೀತಿಯನ್ನು ನಾವು ಕೊಡಬೇಕು. ಮತ್ತು ನಾವು ತಿನ್ನುವಂತಹ ಪದಾರ್ಥಗಳ ಬಗ್ಗೆ, ಕೆಲವೊಮ್ಮೆ ನಾವು ಯಾವುದು ಶರೀರಕ್ಕೆ ಆರೋಗ್ಯವಾಗಿರುತ್ತೆ ಅದನ್ನು ಬಿಟ್ಬಿಡ್ತೀವಿ, ಜಸ್ಟ್ ನಾಲಿಗೆ ರುಚಿಯನ್ನು ನೋಡ್ತೀವಿ. ಆದರೆ ಅದು ಕೂಡ ನಮ್ಮ ಶರೀರದ ಆರೋಗ್ಯವನ್ನು ಹಾಳು ಮಾಡುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಾಲಿಗೆಗೆ ರುಚಿ ಇರುವಂಥದ್ದು ಶರೀರಕ್ಕೆ ಆರೋಗ್ಯಕ್ಕೆ ಸರಿ ಇಲ್ಲ ಅಂತ ಕೇಳಿದ್ದೀವಿ. ಅಂದಮೇಲೆ ನನಗೆ ಈ ಶರೀರದ ಬಗ್ಗೆ ಪ್ರೀತಿ ಇದೆ ಅಂದರೆ ನಾಲಿಗೆಯ ರುಚಿಯನ್ನು ಆದಷ್ಟು ಕೂಡ ಕಡಿಮೆ ಮಾಡ್ಕೋಬೇಕು. ಅಂದರೆ ಎಷ್ಟು ಅವಶ್ಯಕತೆ ಇದೆ ಈ ಶರೀರಕ್ಕೆ ಅಷ್ಟು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಹೇಳಲಾಗತ್ತೆ, ನಾವು ಬದುಕೋಸ್ಕರ ತಿನ್ನಬೇಕೇ ಹೊರತು ತಿನ್ನೋಕ್ಕೋಸ್ಕರನೇ ನಾವು ಬದುಕಿರಬಾರ್ದು. ಈ ಒಂದು ಫಿಲಾಸಫಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಈ ಶರೀರದ ಬಗ್ಗೆ ನಮಗೆ ಪ್ರೀತಿಯೂ ಇರುತ್ತೆ, ಈ ಶರೀರ ನಾವೊಂದು ಸಾಧನೆಯನ್ನು ಮಾಡೋದಕ್ಕೆ ಅದು ನಮಗೆ ಸಹಕಾರನೂ ಕೂಡ ಕೊಡುತ್ತೆ. ಆಗ ನನ್ನ ಬಾಯಿನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ನನ್ನ ಶಬ್ದಗಳು ಎಲ್ರಿಗೂ ಸಂತೋಷ ಕೊಡೋ ಕಾರಣ ಈ ಇಂದ್ರಿಯದಿಂದ ನನಗೆ ಯಾವತ್ತೂ ದುಃಖ ಆಗೋದಿಲ್ಲ. ನಂತರ ಮೂರನೇ ಪಂಚೇಂದ್ರ ಯಾವುದು? ಕಿವಿ. ಈ ಕಿವಿ ಎರಡು ಕಿವಿ ಇರುವಂಥದ್ದು. ಅಕಸ್ಮಾತ್ ಬೇರೆಯವರು ನಮ್ಗೆ ಯಾವುದೇ ಯಾರದೇ ದೋಷಗಳನ್ನು ಹೇಳಿದರೂ ಕೂಡ ಅದನ್ನು ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳೇಬಾರ್ದು. ಅಕಸ್ಮಾತ್ ಕೇಳಿಸ್ಕೊಂಡಿದ್ರೂ ಕೂಡ ಒಂದು ಕಿವಿಲಿ ಕೇಳಿದರೂ ಇನ್ನೊಂದು ಕಿವಿಯಿಂದ ಬಿಟ್ಬಿಡಬೇಕು. ಆಗ ಈ ಕಿವಿನೂ ಕೂಡ ನಮಗೆ ಪ್ರೀತಿ ಕೊಡುತ್ತೆ. ಅಂದರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ದಾಗ ಈ ಶರೀರನೂ ಕೂಡ ಹೆಲ್ದಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಕೆಟ್ಟ ವಿಚಾರಗಳು ಅಥವಾ ಪರದರ್ಶನದ ವಿಚಾರಗಳು ಇದನ್ನೆಲ್ಲ ನಾವು ಕೇಳಲೇಬಾರ್ದು. ಪರಮತ ಅಂತ ಏನು ಹೇಳ್ತೀವಿ, ವ್ಯರ್ಥ ವಿಚಾರಗಳು, ಇಲ್ಲ ಸಲ್ಲದ ಮಾತುಗಳನ್ನು ಕೇಳೋದಕ್ಕೆ ಹೋಗಬಾರ್ದು. ಇದಾಗಿದೆ ಕಿವಿಗಳ ಒಂದು ಪ್ರೀತಿ, ಕಿವಿಗಳ ಮೇಲಿರುವಂತಹ ಪ್ರೀತಿ. ಹಾಗೆ ಯಾವುದು ಸ್ಮೆಲ್ ಅಂತ ಹೇಳ್ತೀವಿ ಅಥವಾ ಮೂಗು ಅನ್ನುವಂಥದ್ದು, ಅದು ಕೂಡ ಅಷ್ಟೇ. ಅದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳುವಂಥದ್ದು. ಹಾಗೆ ಸ್ಪರ್ಶ, ಅದು ಕೂಡ ಅಷ್ಟೇ. ಎಷ್ಟು ನಾವು ಆತ್ಮಿಕ ದೃಷ್ಟಿಯಿಂದ ಇರ್ತೀವಿ ಅದು ಕೂಡ ನಮಗೆ ಆರೋಗ್ಯವನ್ನು ಕೊಡುತ್ತೆ. ಅಂದರೆ ಒಟ್ಟಿನಲ್ಲಿ ಪಂಚೇಂದ್ರಿಯಗಳನ್ನು ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೋತೀನಿ, ಈ ಪಂಚೇಂದ್ರಿಯ ನನಗೆ ಸಂತೋಷವನ್ನು ಕೊಡುತ್ತೆ, ಪ್ರೀತಿಯನ್ನು ಕೊಡುತ್ತೆ. ಆಗ ಈ ಶರೀರ ಆರೋಗ್ಯವಾಗಿರುತ್ತೆ. ಶರೀರ ಚೆನ್ನಾಗಿದ್ದಾಗ ಮನಸ್ಸು ಕೂಡ ನ್ಯಾಚುರಲಿ ಚೆನ್ನಾಗಿದ್ದೇ ಇರುತ್ತೆ. ಇದಾಯಿತು ಶರೀರದ ಬಗ್ಗೆ. ಹಾಗಾದರೆ ಮನಸ್ಸಿನ ಬಗ್ಗೆ, ಅಥವಾ ಮನಸ್ಸು ಯಾವುದು ಒಂದು ಚೈತನ್ಯ ಶಕ್ತಿಯ ಭಾಗ ಆಗಿದೆ, ಒಂದು ಅಂಗ ಆಗಿದೆ, ಅದನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಈ ಶಕ್ತಿಯ ಒಂದು ಅಂಗ ಯಾವುದಿದೆ, ಮನಸ್ಸು, ಮನಸ್ಸನ್ನು ಕೂಡ ಬಹಳ ಪ್ರೀತಿಯಿಂದ ನೋಡ್ಕೋಬೇಕು. ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಅಥವಾ ವ್ಯರ್ಥ ವಿಚಾರಗಳು ಬರದ ಹಾಗೆ ಅದನ್ನು ನೋಡ್ಕೊಳ್ತಾ ಹೋಗಬೇಕು. ಆಗ ಮನಸ್ಸು ಕೂಡ ನನಗೆ ಸಪೋರ್ಟ್ ಮಾಡುತ್ತೆ. ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರುತ್ತೆ, ಮನಸ್ಸಿನಲ್ಲಿ ಯಾವಾಗಲೂ ಪ್ರೀತಿಯ ಸಂಕಲ್ಪಗಳೇ ಉತ್ಪನ್ನ ಆಗ್ತಾ ಹೋಗುತ್ತೆ. ನಂತರ ಯಾವುದು ಈ ಕೌಟುಂಬಿಕ ಅಥವಾ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರಿಗೂ ಸತ್ಯವಾದ ಪ್ರೀತಿಯನ್ನು ಕೊಟ್ಟಾಗ ಅವರು ಕೂಡ ಆ ಮೌಲ್ಯಗಳನ್ನು ತಮ್ಮಲ್ಲೂ ಬೆಳೆಸ್ಕೊಳ್ತಾರೆ, ಅದನ್ನು ಇನ್ನೊಬ್ಬರಲ್ಲೂ ಕೂಡ ಆ ಪ್ರೀತಿಯನ್ನು ಬೆಳೆಸ್ತಾ ಹೋಗ್ತಾರೆ. ಮನೆಯಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಸೊ ಪ್ರೀತಿಯ ವಾತಾವರಣ ಮನೆಯಲ್ಲಿ ಇದ್ದಾಗ ಎಲ್ರಿಗೂ ಸಂತೋಷ ಆಗುತ್ತೆ. ಒಬ್ಬರನ್ನ ಕಂಡರೆ ಒಬ್ರಿಗೆ ಆಗಲ್ಲ ಅಂದಾಗ ಆ ಸಂತೋಷ, ಆ ಪ್ರೀತಿ ಅನ್ನುವಂಥದ್ದು ಆ ಮನೆಯಲ್ಲಿ ನೆಲೆಸಿರೋದಕ್ಕೆ ಸಾಧ್ಯ ಇಲ್ಲ. ಮನೆ ಒಂದು ಇರುಸು ಮುರುಸಾಗುತ್ತೆ, ಆಗ ಮನೆಗೆ ಬರೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ, ಫ್ಯಾಮಿಲಿ ಮೆಂಬರ್ಸ್ಗೇ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲೂ ಕೂಡ ಆ ಪ್ರೀತಿಯನ್ನು ನಾವು ಇರುವ ಹಾಗೆ ನೋಡ್ಕೋಬೇಕು.
ನಿನ್ನನ್ನು ಕೂಡ ಈ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಓಂ ಶಾಂತಿ.